ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಎಂಟು ಪೇಜ್ ನಂಬರ್ ನೂರ ಇಪ್ಪತ್ತೇಳು ಆದರೆ ಈ ಸತ್ಯದ ಆತ್ಮನು ಪವಿತ್ರ ಆತ್ಮ ಅಥವಾ ಮನಸ್ಸು ದೇವರ ಮತ್ತು ಆತನ ನೀತಿವಂತಿಕೆಯೊಂದಿಗೆ ಸಾಮರಸ್ಯದಲ್ಲಿದ್ದು ದೇವರಾತ್ಮನ ವರಗಳು ನೀಡಬಹುದಾದ ವರಗಳೊಂದಿಗೆ ಅಥವಾ ಸಾಧತ್ವ ನಮ್ರತೆ ತಾಳ್ಮೆ ಸಹೋದರರ ಕರುಣೆ ಮತ್ತು ಪ್ರೀತಿಯಿಂದೊಳಗೂಡಿದ ಶಾಂತಿದಾಯಕವಾದ ನೀತಿವಂತಿಕೆ ಎಂಬ ದೇವರಾತ್ಮನ ಫಲಗಳೊಂದಿಗೆ ಸದಾ ಗೊಂದಲಕ್ಕೀಡಾಗಬಾರದು ಹಾಗೆ ಮಣಿಯುವಂತೆ ಆದರೂ ಕೂಡ ಸತ್ಯದ ಆತ್ಮವು ಅಂತಹ ಫಲಗಳನ್ನು ನಮ್ಮ ದಿನನಿತ್ಯದ ಜೀವಿತದಲ್ಲಿ ನೀಡುವ ಮೊದಲೇ ನಮ್ಮದಾಗಬೇಕು ಕೆಲವರು ಒಳ್ಳೆಯ ಗಾತ್ರದ ಸವಿರುಚಿಯಿಂದೊಳಗೂಡಿದ ಪ್ರಬುದ್ಧ ಫಲದ ಬೆಳವಣಿಗೆ ಕಾಲವು ಉಳಿದವುಗಳಿಗಿಂತ ದೀರ್ಘಾವಧಿಯದಾಗಿರುತ್ತದೆ ಆದರೆ ಪ್ರತಿಯೊಬ್ಬರೂ ನಮ್ಮ ಕರ್ತನ ಮಾತುಗಳಾದ ನನ್ನ ತಂದೆಯು ಮಹಿಮೆ ಹೊಂದಿಕೊಳ್ಳುವಂತೆ ನೀವು ಹೆಚ್ಚಿನ ಫಲಗಳನ್ನು ಕೊಡುವವರಾಗಬೇಕು ಹೀಗಾದಲ್ಲಿ ನೀವು ನನ್ನ ಶಿಷ್ಯರಾಗುವಿರಿ ಎಂಬ ಮಾತುಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ನಾವು ದ್ರಾಕ್ಷಿಯ ಬಳ್ಳಿಯ ಸಾಮ್ಯವನ್ನು ನೆನಪಿಸಿಕೊಳ್ಳಬೇಕು ಅದರಲ್ಲಿ ಕೊಂಬೆಗಳು ಆತನ ಪ್ರತಿಷ್ಠೆ ಹೊಂದಿದ ಶಿಷ್ಯರನ್ನು ಪ್ರತಿನಿಧಿಸುತ್ತವೆ ಈ ಬಗ್ಗೆ ಆತನು ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಯೋಹನ ಹದಿನೈದನೇ ಅಧ್ಯಾಯ ಎರಡನೇ ವಚನ ಎಂದಿದ್ದಾನೆ ಕ್ರಿಸ್ತನಾದವನು ತನ್ನ ಪ್ರತಿಷ್ಠೆಯ ಕ್ಷಣದಿಂದ ಒಂದು ಕೊಂಬೆಯಾಗಿದ್ದಾನೆ ಮತ್ತು ಬೇರಿನಿಂದ ಸಸ್ಯದ ಅಂತಸ್ಥರ ಪಡೆದುವುದರಲ್ಲಿ ಭಾಗಿದಾರಿಯಾಗಿದ್ದಾನೆ ಆತನು ಪವಿತ್ರಾತ್ಮನಲ್ಲಿ ಭಾಗಿದಾರದನು ಆತನು ತಾನೇ ಆತನಾಗಿ ಎಲ್ಲಾ ಆತ್ಮಿಕ ವರಗಳನ್ನು ಅಥವಾ ಅವುಗಳಲ್ಲಿ ಯಾವುದಾದರೊಂದನ್ನು ಸಮರ್ಪಕವಾಗಿ ಫಲಿಸುವಂತೆಂದು ನಿರೀಕ್ಷಿಸಲಾಗದು ಸಭೆ ಎಂಬ ಬಳ್ಳಿಯ ಮೊದಲನೆಯ ನಿದರ್ಶನವು ಇತರ ಕೊಂಬೆಗಳೊಂದಿಗೆ ಇರುವ ಅದರ ಸಹವಾಸ ಬೇರಿನೊಂದಿಗೆ ಇರುವ ಸಂಬಂಧ ಮತ್ತು ಜೀವನದ ಸಾಕ್ಷಿಗಳು ನಂತರದಲ್ಲಿ ಸ್ಪರ್ಶಾಂಗಗಳು ಅಥವಾ ಕುಡಿಗಳಲ್ಲಿರುತ್ತವೆ ಮತ್ತು ಆ ಮೂಲಕ ಪ್ರಗತಿಯನ್ನು ಬಯಸಲಾಗುವುದು ಮತ್ತು ಅದು ಉಂಟಾಗುತ್ತದೆ ನಂತರದಲ್ಲಿ ಎಲೆಗಳು ಕಾರ್ಯಾಂಗ ನಂತರದಲ್ಲಿ ನಾವು ನೋಡಬೇಕಾಗುವುದು ಪುಷ್ಪ ಮತ್ತು ಅದರ ನಂತರ ಫಲ ಆದರೆ ಈ ಹಣ್ಣುಗಳು ಮೊದಲಿಗೆ ಬಹಳ ಸಣ್ಣ ಗಾತ್ರದಲ್ಲಿರುತ್ತವೆ ಮತ್ತು ಹುಳಿಯಾಗಿರುತ್ತವೆ ಮಹಾ ತೋಟಗಾರನಿಗೆ ಮೆಚ್ಚುಗೆಯಾಗುವ ಒಳ್ಳೆ ಗಾತ್ರದ ದ್ರಾಕ್ಷಿ ಹಣ್ಣು ಉಂಟಾಗಲು ಸಮಯ ಹಿಡಿಯುತ್ತದೆ ಅದರಂತೆ ಪ್ರತಿಯೊಂದು ಬಳ್ಳಿಯಲ್ಲಿಯೂ ಕ್ರಿಸ್ತನ ದೇಹವಾದ ಸಭೆಯ ಪ್ರತಿಯೊಂದು ಅಂಗಗಳಲ್ಲಿಯೂ ನಿರೀಕ್ಷಿಸುವ ಕ್ರಿಸ್ತನ ಆತ್ಮನ ಫಲಗಳು ಸಹ ತಕ್ಕ ಸಮಯದಲ್ಲಿ ಆತ್ಮಿಕ ಫಲಗಳಾದ ಸಾಧತ್ವ ನಾಮ್ರತೆ ತಾಳ್ಮೆ ಸಹೋದರರ ಕರುಣೆ ನಂಬಿಕೆ ನಿರೀಕ್ಷೆ ಪ್ರೀತಿ ಇವುಗಳು ಕಂಡುಬಾರದಿದ್ದಲ್ಲಿ ಆ ಕೊಂಬೆಯು ಕೊಂಬೆ ಎನಿಸಿಕೊಳ್ಳುವುದಿಲ್ಲ ಅದನ್ನು ಕೇವಲ ಸಾರವನ್ನು ಹೀರುವುದೆಂದು ಪರಿಗಣಿಸಿ ಎಲ್ಲ ಸಂಯೋಜನೆ ಮತ್ತು ಸೌಕರ್ಯಗಳಿಂದ ಕಡಿದು ಹಾಕಲಾಗುವುದು ಸುವಾರ್ಥ ಯುಗದ ಆರಂಭದಲ್ಲಿ ದಯಪಾಲಿಸಲ್ಪಟ್ಟ ಆತ್ಮಿಕ ವರಗಳ ಬಗ್ಗೆ ನಾವೀಗಾಗಲೇ ಕಂಡುಕೊಂಡಿದ್ದೇವೆ ಇವುಗಳು ಸಭೆಯ ಸ್ಥಾಪನೆಗಾಗಿ ನೀಡಲ್ಪಟ್ಟವುಗಳಾಗಿದ್ದು ಆತ್ಮಿಕ ಫಲಗಳಿಂದ ಬೇರೆಯಾಗಿವೆ ಅಪೋಸ್ತಲರುಗಳು ತಮ್ಮ ಕೈಗಳನ್ನು ವಿಶ್ವಾಸಿಗಳ ತಲೆಯ ಮೇಲೆ ಇಡುವುದರ ಮೂಲಕ ಈ ವರಗಳು ಅನುಗ್ರಹಿಸಲ್ಪಟ್ಟಿವೆ ಅವುಗಳು ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಮಾತ್ರವೇ ಸ್ವಯಂ ಪ್ರೇರಿತವಾಗಿ ನೀಡಲ್ಪಟ್ಟಿವೆ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ನಾಲ್ಕನೇ ವಚನ ಹಾಗೂ ಅಪೋಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಯ ನಲವತ್ತೈದನೇ ವಚನ ಮಂತ್ರವಾದಿಯಾಗಿದ್ದ ಸಿಮೋನನ್ ಎಂಬುವವನು ದೀಕ್ಷಾಸ್ಥಾನ ಮಾಡಿಸಿಕೊಂಡಾಗ ಪವಿತ್ರಾತ್ಮ ವರವನ್ನು ತನ್ನ ಸ್ವಂತ ಉಪಯೋಗಕ್ಕಾಗಿ ಹೊಂದಿಕೊಂಡನು ಆದರೆ ಅದನ್ನು ಆತನು ಅನ್ಯ ಜನರಿಗೆ ನೀಡಲು ಅಸಾಧ್ಯವಾದದಾಗ ಅಪೋಸ್ತಲರಿಗೆ ಮಾತ್ರವೇ ಮೀಸಲಾಗಿದ್ದ ಆ ವರವನ್ನು ತನಗೂ ದಯಪಾಲಿಸಬೇಕೆಂದು ಅದಕ್ಕಾಗಿ ಹಣವನ್ನು ನೀಡಲು ಮುಂದಾದಾಗ ಪೇತ್ರನು ಅವನನ್ನು ಗದ್ರಿಸುತ್ತಾನೆ ಅಪೋಸ್ತಲರ ಕೃತ್ಯಗಳು ಎಂಟನೇ ಹದಿನ ಹದಿಮೂರರಿಂದ ಇಪ್ಪತ್ತೊಂದನೇ ವಚನ ಇದೇ ಲೆಕ್ಕದಲ್ಲಿ ಸುವಾರ್ತಿ ಲಿಪ್ಪನು ಸಹ ಸೂಚಕ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ನಿರ್ವಹಿಸುವುದರೂ ತಾನೇ ನೇರವಾಗಿ ಈ ವರಗಳನ್ನು ತಾನು ಪರಿವರ್ತನೆಗೊಳಿಸಿದವರಿಗೆ ನೀಡಲು ಶಕ್ತನಾಗಿರಲಿಲ್ಲ ಇದಕ್ಕಾಗಿ ಆತನು ಅವರುಗಳನ್ನು ಅಪೋಸ್ತಲರ ಬಳಿಗೆ ಕಳುಹಿಸಿದ್ದನು ಈ ಎಲ್ಲಾವುಗಳು ಅಪೋಸ್ತಲನ ಅಪೋಸ್ತಲನಾದ ಪೌಲನ್ನು ಹೇಳಿದಂತೆ ಅನೇಕ ವರಗಳು ಇಲ್ಲವಾಗುವವು ಅಥವಾ ವಿಫಲವಾಗುವುದು ಎಂಬ ಹೇಳಿಕೆಗಳಿಗೆ ಪೂರ್ಣವಾಗಿ ಒಪ್ಪಿಗೆ ಆಗುತ್ತದೆ ಅಪೋಸ್ತಲರೆಲ್ಲರೂ ತೀರಿಕೊಂಡರು ಮತ್ತು ಅಪೋಸ್ತಲರು ಯಾರಿಗಿಲ್ಲ ಈ ವರಗಳನ್ನು ಅನುಗ್ರಹಿಸಿದರೂ ಅವರು ಸಹ ತೀರಿಕೊಂಡರು ಅಪೋಸ್ತಲನ್ನು ಸದಾ ನಿಲ್ಲುತ್ತವೆ ಎಂದು ಹೇಳಿದ ನಂಬಿಕೆ ನಿರೀಕ್ಷೆ ಮತ್ತು ಪ್ರೀತಿ ಎಂಬ ವರಗಳು ಒಂದನೇ ಕೊರಿಯಂತ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಅದ್ಭುತ ವರಗಳಾಗಿರದೆ ಅವು ಬೆಳ